ಮಂಡ್ಯ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ, ಈ ಬಗ್ಗೆ ಈಗಾಗಲೇ ತೀರ್ಮಾನವನ್ನ ಮಾಡಲಾಗಿದೆ. ಮೈಸೂರಿನಲ್ಲಿ ಪ್ರವಾಸೋದ್ಯಮ ಸಚಿವ ಸಾರಾ ಮಹೇಶ್ ಹೇಳಿಕೆಯನ್ನ ನೀಡಿದ್ದಾರೆ. ಮಂಡ್ಯ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ, ಈ ಬಗ್ಗೆ ಈಗಾಗಲೇ ತೀರ್ಮಾನವನ್ನ ಕೂಡ ಮಾಡಲಾಗಿದೆ ಅಂತ ಜೆಡಿಎಸ್ ನ ಶಾಸಕ ಹಾಗೆ ಸಚಿವರಾಗಿರುವಂತಹ ಸಾರಾ ಮಹೇಶ್ ಅವರು ಮೈಸೂರಿನಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಮೈಸೂರು ಕ್ಷೇತ್ರದಲ್ಲಿ ನಿಲ್ಲಲು ದೇವೇಗೌಡರಿಗೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಜೆಡಿಎಸ್ ಕಾರ್ಯಕರ್ತರು ಮುಖಂಡರಿಂದ ಒತ್ತಾಯವನ್ನ ಮಾಡ್ತಾ ಇದ್ದೇವೆ ದೇವೇಗೌಡರಿಗೆ. ಈ ಬಗ್ಗೆ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಅಂದ್ರೆ ನಿನ್ನೆ ಮೈಸೂರಿನಲ್ಲಿ ಮೊನ್ನೆ ಮೈಸೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ನನ್ಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ರು. ಮೈಸೂರಿನಲ್ಲಿ ಸ್ಪರ್ಧೆ ಮಾಡ್ತಾರಾ ಅನ್ನುವ ಪ್ರಶ್ನೆ ಕೂಡ ಎದ್ದಿತ್ತು. ಮತ್ತೆ ನಿಖಿಲ್ ಕುಮಾರಸ್ವಾಮಿ ಆದ್ರೆ ಈ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಕಾರ್ಯಕರ್ತರಿಂದ ರೈತರ ಒಳಗಾಗಿ ಮಂಡ್ಯ ಲೋಕಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಧಿಕೃತ ಅಭ್ಯರ್ಥಿ ಆಗ್ತಾರೆ. ಅವರೇ ನಮ್ಮ ಲೋಕಸಭಾ ಮೈತ್ರಿ ಸರ್ಕಾರದ ಜೆಡಿಎಸ್ ಅಭಿವೃದ್ಧಿ ದೃಷ್ಟಿಯಿಂದ, ಕಾರ್ಯಕರ್ತರ ಹಿತದೃಷ್ಟಿಯಿಂದ, ಪಕ್ಷದ ಸಂಘಟನೆಯ ಹಿತದೃಷ್ಟಿಯಿಂದ ಸನ್ಮಾನ್ಯ ಶ್ರೀ. ಮಂಡ್ಯದಿಂದ ಸುಮಲತಾ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧೆಗೆ ಟಿಕೆಟ್ ಕೇಳೋದು ತಪ್ಪೇನಿಲ್ಲ, ಆಕಾಂಕ್ಷಿಗಳು ತುಂಬಾ ಜನರಿರ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾತನಾಡಿರುವಂತದ್ದು. ಮಂಡ್ಯದಿಂದ ಸುಮಲತಾ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧೆಗೆ ಟಿಕೆಟ್ ಕೇಳೋದೇನ್ ತಪ್ಪೇನಲ್ಲ, ಆಕಾಂಕ್ಷಿಗಳು ತುಂಬಾ ಜನರಿರ್ತಾರೆ, ಟಿಕೆಟ್ ಕೇಳಿದ್ರೆ ತಪ್ಪೇನಿದೆ ಅಂತ ಹೇಳಿದ್ದಾರೆ. ಲೋಕಸಭಾ ಸೀಟ್ ಬಗ್ಗೆಯೂ ಕೂಡ ದೇವೇಗೌಡರು ಮಾತನಾಡಿರುವಂತದ್ದು. ದೇವೇಗೌಡರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಮೊಯ್ಲಿ ಕೂಡ 10 ಕ್ಷೇತ್ರ ಜೆಡಿಎಸ್ ಗೆ ಬಿಡಲು ಹೇಳಿದ್ರು. ಮಂಡ್ಯ ಹಾಸನದಲ್ಲಿ ಜೆಡಿಎಸ್ ಗೆ ಆತಂಕವಿಲ್ಲ ಅನಿಸುತ್ತೆ ಅಂತ ದೇವೇಗೌಡರು ಮಾತನಾಡಿದ್ದಾರೆ. ಲೋಕಸಭೆಯ ಸೀಟ್ನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪೇಕ್ಷೆ ಮಾಡಲು ತಪ್ಪೇನಿಲ್ಲ, ಆದರೆ ಸೀಟು ಮೊದಲಿಂದ ಮಂಡ್ಯ ಮತ್ತು ಹಾಸನ ಇಲ್ಲ, ನಿನ್ನೆಯಿಂದ ಅಲ್ಲ, ಮೊದಲಿಂದಲೂ ಅದು ಜೆಡಿಎಸ್ನ ಒಂದು ಕ್ಷೇತ್ರಗಳು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಅದರಿಂದ ಬಹುಶಃ ಕಾಂಗ್ರೆಸ್ ಆ ಹಿನ್ನೆಲೆಯಲ್ಲಿ ಅಪೇಕ್ಷೆಗಳಲ್ಲಿ ಬೇಕಾದ ವಿಷಯ ಬೇಕಾದ ತಪ್ಪು ವಾದ ಮಾಡಲ್ಲ. ಆದರೆ ಅಂತಿಮ ತೀರ್ಮಾನ ಎರಡೂ ಕ್ಷೇತ್ರಗಳು ಜೆಡಿಎಸ್ಗೆ ಆತಂಕ ಇಲ್ಲ ಅಂತ ಕಾಣಿಸ್ತದೆ. ಅಂತಿಮ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪುಟ್ಟಪ್ಪ, ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ, ಇನ್ನು ಮಂಡ್ಯ ಮೈಸೂರು ಯಾರಿಗೆ ಅನ್ನೋದೇ ತೀರ್ಮಾನ ಆಗಿಲ್ಲ. ಆಲ್ರೆಡಿ ಈಗ ಮೈಸೂರಲ್ಲಿ ನಂಗೊಂದು ಅವಕಾಶ ಕೊಡಿ ಅಂತ ನಿಖಿಲ್ ಕುಮಾರಸ್ವಾಮಿ ಅವ್ರು ಕೇಳ್ತಾರೆ. ಮತ್ತೊಂದ್ ಕಡೆ ಸಾರಾ ಮಹೇಶ್ ಅವರು ಮಂಡ್ಯದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರೇ ಅಂತಾನೆ ಹೇಳ್ತಾರೆ. ಏನೆಲ್ಲ ಆಗ್ತಾ ಇದೆ ಅಲ್ಲಿ ಅಂತ? ಖಂಡಿತ ಪೃಥ್ವಿರಾಜ್, ಏನು ಮೈಸೂರಿನಲ್ಲಿ ಮೊನ್ನೆ ನಡೆದಂತ ಸಮಾವೇಶದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ನನಗೊಂದು ಅವಕಾಶವನ್ನ ಕೊಡಿ, ನಾನು ನಿಮ್ಮ ಸೇವೆಯನ್ನ ಮಾಡ್ತೀನಿ ಅಂತ ಬಹಿರಂಗ ಸಭೆಯಲ್ಲಿ ಮನವಿಯನ್ನ ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ಒಂದು ಸ್ಪಷ್ಟ ಆಯ್ತು, ಮೈಸೂರಿಗೆ ನಿಖಿಲ್ ಕುಮಾರ್ ಅವರು ಆಕಾಂಕ್ಷಿಯಾಗಿದ್ದಾರೆ, ಅವರು ಪರೋಕ್ಷವಾಗಿ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಅಲ್ಲಿ ಇದ್ದಂತ ಎಲ್ರಿಗೂ ಸಹ ಸ್ಪಷ್ಟವಾಗ್ತಾ ಇತ್ತು. ಆದ್ರೆ ಇವತ್ತು ಸಚಿವರಾದಂತಹ ಸಾರಾ ಮಹೇಶ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಡ್ಯ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರ್ ಅವರ ಸ್ಪರ್ಧೆ ಈಗಾಗಲೇ ನಿರ್ಧಾರ ಆಗಿದೆ, ಅವರನ್ನೇ ನಾವು ಅಲ್ಲಿ ಕಣಕ್ಕೆ ಇಳಿಸ್ತೀವಿ, ಈ ಭಾಗದ ಜನರ ಒತ್ತಾಯದ ಮೇರೆಗೆ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಒಟ್ಟಾರೆ ಎರಡೂ ವಿಚಾರವಾಗಿ ಎರಡೂ ಕ್ಷೇತ್ರಗಳಲ್ಲಿ ಅಂದ್ರೆ ಮಂಡ್ಯ ಮೈಸೂರು ಎರಡೂ ಕ್ಷೇತ್ರಗಳಲ್ಲಿ ಜೆಡಿಎಸ್ ಕಣ್ಣಿಟ್ಟಿರುವುದು ಸ್ಪಷ್ಟವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದು ಗೊಂದಲವನ್ನ ಸೃಷ್ಟಿ ಮಾಡಿ ಏನಾದ್ರೂ ಕಾಂಗ್ರೆಸ್ಗೆ ಟಾಂಗ್ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋ ಬಗ್ಗೆಯೂ ಸಹ ಚರ್ಚೆಗಳು ಆರಂಭವಾಗಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.